ಬಂದು ಪ್ರಥಮದಲ್ಲಿ ಬಂದು ವಕ್ರ ತುಂಡ ಮಹಾಕಾಯ ಹೌದೌದು ಸೂರ್ಯ ಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನ ಗುರು ಮೇ ದೇವ ಸರ್ವ ಕಾರ್ಯಶು ಸರ್ವದ ಸರ್ವ ಕಾರ್ಯಶು ಸರ್ವದ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಯಾರಿಪ್ಪ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಸಮರ್ಪಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂತ ಅದು ಯಾವ್ರಿಪ್ಪ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಹುಟ್ಟಿ ಬಂದು ಆಂಧ್ರ ಪ್ರದೇಶ ಕೊಲ್ಲಿ ಪಾಕಿ ಪಟ್ಟಣದಲ್ಲಿ ಶ್ರಾವಣ ಮಾಸ ಸೋಮವಾರ ದಿವಸ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಬಂದಿರ್ತಕ್ಕಂತ ನಪ್ಪ ಯಾರಿಪ್ಪ ಕೈಯಲ್ಲಿ ಕತ್ತಿ ದಂಡ ಕೋಲ ಹಿಡಿದು ಹಿಡಿದು ದಿಟ್ಟತನದಿಂದ ಲೋಕವನ್ನು ಸಂಚರಿಸಿ ಸಂಚರಿಸಿ ಯಾವ ಹಾಲ ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಅನಿಸಿ ಅನಿಸಿ ಆದಿ ಗುರು ರೇವಣ ಸಿದ್ದೇಶ್ವರ ಪಾದವನ್ನು ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿಯ ಪೂರ್ವಕವಾಗಿ ಪೂಜಿಸುತ್ತ ಪೂಜಿಸುತ್ತ ಯಾವ ರೇವಣ ಸಿದ್ದೇಶ್ವರ ಶಿಷ್ಯ ನಡೆಸಿಕೊಂಡಿರ್ತಕ್ಕಂತ ಇವರ್ಯಾರಿಪ್ಪ ಶಿವನ ಸ್ವರೂಪಿ ಶರಣಿ ಸುರಮದೇವಿ ಸುತ್ತ ಪರಮದೇವರ ಕಂದ ಕಳವಿ ನಾರಾಯಣ ಗೌಡನ ಅಳಿಯ ಅನೇಕ ಅಮೃತಿ ಹಿರಿಯ ಅನಿಸಿ ಅನಿಸಿ ದಂಡೆ ಕೋರರ ಗಂಡ ಮಿಂಡೆ ಕಾರರ ಮಿಂಡ ಹರಿಯುವ ಆಮೆನ ಗಂಡ ಉರಿಯುವ ಕುಚ್ಚಿನ ಗಂಡ ಗಾಜಿ ಕೋರ ದೇವರ ಅನಿಸಿ ಅನಿಸಿ ಶಿವಕ್ಕ ಮುನಿ ದೇವರ ಅನಿಸಿ ಹೌದೌದು ಧರಣಿ ಮೇಲಿರ್ತಕ್ಕಂತ ಶೂರ ರಾಜಸರನ್ನು ಸಂಹರಿಸಿ ಹೌದೌದು ಶ್ರೇಷ್ಠರನ್ನು ಪರಿಪಾಲಿಸಿ ಹೌದು ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಏನಾಯ್ತಪ್ಪ ಗೋಡಾಗೇರಿ ಗುಡ್ಡದಲ್ಲಿ ಕುಂತು 12 ವರ್ಷ ತಪಸ್ಸಿರಿಸಿ ಹೌದೌದು ಯಾವ ವಿಜಯಪುರ ಜಿಲ್ಲೆ ಚಡಚಡ ತಾಲೂಕಿನ ಹೌದು ಸಿಡೋನ ಮಠದಲ್ಲಿ ಹಿಂಬಾಗಿ ನಿಲ್ಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಶುಶಿದ್ಧ ಬೀರೇಶ್ವರನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿಯ ಪೂರ್ವಕವಾಗಿ ಪೂಜೆ ಸುತ್ತ ಪೂಜೆ ಸುತ್ತ ಯಾವ ಬೀರೇಶ್ವರನ ಶಿಷ್ಯ ನಡೆಸಿ ಕೊಂಡಿರ್ತಕ್ಕಂತ ಯಾರಿಪ್ಪ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಯಾವ ಬಾರಾಮತಿಗೆ ಬಂಟ ಹುಲಿ ಜಾತಿಗೆ ಹುಲಿ ಅನಿಸಿ ಹುಲಿ ಅನಿಸಿ ಯಾವ ಅಂಗೈಗೆ 500 ಮುಂಗೈಗೆ 300 ಮಂಡಿಲ 1000 ಲಿಂಗ ಮಾಡಿ ಮಾಡಿ ಪ್ರತಿನಿತ್ಯ ಗುರುಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಹೌದು ಮಾನವರಲ್ಲಿ ಮನಗೇನಿ ಶಿವನಲ್ಲಿ ಶಿವಗೇನಿ ದೇವತೆರಲಿ ದೇವಗಿನಿ ಅನಿಸಿ ಅನಿಸಿ ಇಂತ ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಬೆಲೆ ಕಟ್ಟಿಕೊಂಡು ಬಂಗಾರದ ಕಳಸಲಿಟ್ಟುಕೊಂಡು ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕ ಸುಕ್ಷೇತ್ರ ಹುಲಜಂತಿ ಬಬ್ಬುಲಿ ಪದದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಶಿವಸಿದ್ಧ ಮಳೆಗಳ ಪಾದವನ್ನು ತಲೆ ಮೇಲಿಟ್ಟು ಭಕ್ತಿಯ ಪೂರ್ವಕವಾಗಿ ಪೂಜಿಸುತ್ತ ಪೂಜಿಸುತ್ತ ಯಾವ ಮಾಳಿಗರನ್ನ ಸಾಕಿದ ಮಗ ಅನ್ಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅಂಗಳಗೆ ಅಡಿಗೆ ಮಾಡಿ ನೀರಿನ ಮೇಲೆ ಬೆಣ್ಣೆ ತೆಗೆದು ಒಣ್ಣೂರು ಕರೆಸಿದ್ದು ಗುಣಿಸಿರ್ತಕ್ಕಂತ ನನ್ನಪ್ಪ ಬಿದ್ದಲ್ಲಿ ಬಿಜ್ಜರಿಗೆ ಅನ್ಸಿರ್ತಕ್ಕಂತ ಯಾವ ಬಿಜ್ಜರಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಬುಳನ ಸಿದ್ದರ ಪಾದಕಾದ್ರು ಭಕ್ತಿಯ ಪೂರ್ವಕವಾಗಿ ಪೂಜಿಸುತ್ತ ಪೂಜಿಸುತ್ತ ಅದೇ ರೀತಿ ಯಾವ ದಿವ್ಯ ಧ್ಯಾನಕ್ಕೆ ಜ್ಯೋತಿಯಾಗಿ ಬೆಳೆತಿರ್ತಕ್ಕಂತ ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಡೋಬರಾಯನ ಸಂದ ಸಂದಿಗೆ ಒಂದಿ ಸುತ್ತ ಒಂದಿ ಸುತ್ತ ಇವತ್ತು ಕಾರ್ಯಕ್ಕೆ ಕರ್ತರಿಸಿ ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಐರು ಸಂಘ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ವೀರಭದ್ರೇಶ್ವರ ಪಾದಕಾದ್ರು ಕೂಡ ಭಕ್ತಿಯ ಪೂರ್ವಕವಾಗಿ ಪೂಜಿಸುತ್ತ ಪೂಜಿಸುತ್ತ ಅದೇ ರೀತಿಯ ನನ್ನ ಮ್ಯಾಳಿಗೆ ಗುರುಗಳಾಗಿರ್ತಕ್ಕಂತ ಯಾರಿಪ್ಪ ಯಾವ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ನೂತನ ಯರಗಟ್ಟಿ ತಾಲೂಕಿನ ನೂತನ ಯರಗಟ್ಟಿ ತಾಲೂಕಿನ ಮುಗುಳ್ಯಾಳ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಸುಮಿತ್ರ ಕೌರ್ಗೆ ಆದ್ರೂ ಕೂಡ ಸಂದ ಸಂದಿಗೆ ಒಂದಿ ಸುತ್ತ ಒಂದಿಸಿ ಅದಕ್ಕೆ ತಮ್ಮ ಏನಾಯ್ತ್ರಿಪ್ಪ ಇವತ್ತಿನ ದಿವಸ ಏನಾಗ್ಯಾದಿಲ್ಲಿ ಈ ಸ್ಟೇಜಿಗೆ ನಮ್ಮ ಗುರುಗಳು ಬರಬೇಕಾಗಿತ್ತು ಮುಗುಳ್ಯಾಳ ಗ್ರಾಮದ ಮಾಳಿಂಗೇಶ್ವರ ಕಲಾಗಾಯನ್ ಸುಮಿತ್ರ ಅಕ್ಕರ ಮ್ಯಾಲ ಬರಬೇಕಾಗಿತ್ತು ಅಕ್ಕವರು ಮ್ಯಾಲ ಬರಬೇಕಾಗಿತ್ತು ಸ್ವಲ್ಪ ಅವರಿಗೆ ಆರಾಮ ಇರಲ ಟೈಮ್ ಅವಾಗ ಅಡತಡೆ ಸಂಬಂಧ ನಾವು ಬರಬೇಕಾಗಿದೆ ಶಿಶು ಮಕ್ಕಳು ನಾವು ಬರಬೇಕಾಗ್ಯದ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ ಅದಕ್ಕೆ ಇರ್ಲಿ ತಮ್ಮ ಅವರು ಮಹಾತ್ಮರಿಗಿರ್ತಕ್ಕಂತ ಒಂದು ಮಾತು ಹೇಳು ಏನ್ ಹೇಳಿದ್ರಿಪ್ಪ ಮಾತ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಶಕ್ತಿ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಹೌದು ಇಲ್ಲಿ
ಕೊಡಿಸಿ ಅಂತಮ್ಮ. ಯಾರಿಪ್ಪ ಸಂಘಗಳು? ಯಾವ ವಿಜಯಪುರ ಜಿಲ್ಲೆ ಚಡ್ಚಾ ತಾಲೂಕಿನ ಜಿಗಜಾಡಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ. ಜಿಗಜಾಡಿ ಹಾಡು ಮೇಳ ಜಿಗಜಾಡಿ ಲಕ್ಷ ಮಾಸ್ತರ್ ಮೇಳದು ಹೌದಿಲ್ಲ. ಜಿಗಜಾಡಿದಿಂದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಇದೊಂದು ದೊಡ್ಡ ಕಲಾವಿದರ ಸಂಘ ತಮ್ಮ. ಮೇಲಾಗಿ ನಮ್ಮ ಅಣ್ಣನ ಸಂಘದ ಅವರ ಜೋಡಿಗೆ ಕೂಡಿಸಿರ್ತಕ್ಕಂತ ಸಣ್ಣ ತಂಗಿ ಮೇಳ ಯಾವ್ದು ಯಾವ್ದ್ರಿಪ್ಪ? ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ವಿಠಲ ದೇವರ ಗಾಯನ ಸಂಘ. ಇದೊಂದು ಸಣ್ಣ ಕಲಾವಿದರ ಸಂಘ ತಮ್ಮ. ಸಣ್ಣ ಹುಡುಗರ ಸಂಘ ಹೌದಿಲ್ಲ. ಅದಕ್ಕ ಭಾರೇನೋ ಮಾತಾಡೋದು ಬೇಡ. ಹೌದು ಮಲ್ಲಮ್ಮ, ಏನಾಯ್ತ್ರಿಪ್ಪ? ಮಾತ್ನಾಡಿಗಿರ್ತಕ್ಕಂಥವ್ರು ಇನ್ನೊಂದು ಮಾತು ಹೆಂಗ್ ಹೇಳ್ತಾರಲ್ಲ? ಏನ್ ಹೇಳ್ರಿ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಎಂದು ಬಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ? ಅದಕ್ಕ ತಮ್ಮ, ಹೌದೌದು, ನಾವು ಸ್ಟೇಜಿನ ಮೇಲೆ ನಿಂತು ಹಾಡಾಕತ್ತೀವಿ ಅಂದ್ರೆ ನಾವೇನು ಬಹಳ ದೊಡ್ಡವರಲ್ಲ. ಹಾಡಾರಿಕಿತ ಕೂತು ಕೆಲವರು ಬಹಳ ಶಾಣೆ ಇರ್ತಾರತ್ತಮ್ಮ. ಕೂತು ದೈವ ಶಾಣೆ ಅದ. ಹೌದಿಲ್ಲ? ಅದಕ್ಕ ಬಾಳೇನೋ ಮಾತಾಡೋದು ಬೇಡ. ಸದಾ ಕಾರ್ಯಕ್ರಮ ನಡೆಯೋದ್ರಿಂದ ಒಂದ ಡಗ್ಗ ಹಿಡ್ಕೊಂಡು ತಿಮ್ಮ ಹಿಡ್ಕೊಂಡು ತಾಳ ಹಿಡ್ಕೊಂಡು ಸೂರ ಹಿಡ್ಕೊಂಡು ರಾಗಿ ಹಿಡ್ಕೊಂಡು ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಹಿಡ್ಕೊಂಡು ಏನೋ ಅಲ್ಪ ದೋಷಗಳು ಆಗಬಹುದು ತಮ್ಮ. ಆಗಬಹುದಲ್ಲ, ಆಗತ್ತವ ಆಗಬೇಕಂತವ್ ಯಾಕಂತವ್ರಿಪ್ಪ? ಯಾಕಕ್ಕೂ ಯಾಕಕ್ಕೋತಿನ ತಪ್ಪಾಗುತ್ತಿ. ಹಾ, ಎಲ್ಲೂ ಇಲ್ಲದ ನಾಲಿಗೆ ಎಡುವುದು ಸಹಜಿಕ, ನಡೆಯುವ ಮನುಷ್ಯ ಎಡುವುದು ಸಹಜಿಕ. ಹೌದಿಲ್ಲ? ಹೌದಿಲ್ಲ. ಹೌದು. ಅದಕ್ಕ ಏನೋ ತಪ್ಪುಗಳಾದ್ರೂ ಕೂಡ ದಡ್ಡಿ ಊರಿನ ಮಗಳ ನಿಮ್ಮ ಐಯ್ಯರು ಸಂಘ ಗ್ರಾಮಕ್ಕೆ ಬಂದ ತಿಳ್ಕೊಂಡು ತಪ್ಪಂತಕ್ಕಂತ ಬದಿಗೆ ಒಪ್ಪಿ ಒಪ್ಪಂತಕ್ಕಂತ ಶುಕಾರ ಮಾಡ್ತಾರ ದೈವದಲ್ಲಿ ನಂಬಿಕೆ ಇಟ್ಕೊಂಡು ಇಟ್ಕೊಂಡು ಹಳೇನೋ ಮಾತಾಡೋದು ಬೇಡ. ಚಾಲ ಹಾಡಿ ನಮ್ಮ ಅಣ್ಣನ ಬಳಗಕ್ಕ ಪಾಳೆ ಹೋಗ್ತದ.